फ्रेंड्स वेलकम बैक टू अंजु मंजु कन्नड व्लॉग से चेना अंदी नानू कूड़ा चेना इवतु बंदू नम्म अम्मा मत्ते नम्म पप्पंदु वेडिंग एनिवर्सरी सो इवतु नम्म अक्का मत्ते नम्म अत्ते सेरि स्पेशल लंच ऐनेन अंत तोर्स्तीनि मत्ते आ रेसिपी कूड़ा निम्म जोते शेर मार्तीनि अक्का बंदू काला जामून मार्तिद्दारे अत्ते पुदीना राइस बात मार्तिद्दारे ಈಗವರು ಪ್ರಿಪೇರ್ ಮಾಡ್ಕೊಂತಾ ಇದ್ದಾರೆ ಫಸ್ಟ್ ಅನುಷಕ್ಕ ಕಾಲ ಜಾಮೂನ್ ಮಾಡಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಬನ್ನಿ ಆ ರೆಸಿಪಿನ ತಿಳಿಸ್ಕೊಡ್ತೀನಿ ಇದು ನಾವು ಇವತ್ತು ಕಾಲ ಜಾಮೂನ್ ಮಾಡ್ತಾ ಇದೀವಿ ಅಂತ ಅಂಜು ಹೇಳಿದ್ಲಲ್ಲ ಸೋ ಇದಕ್ಕೆ ನಾವು ಮಿಲ್ಕ್ ಪೌಡರ್ ಆಮೇಲೆ ಅದರ ಈಕ್ವಲ್ ಕ್ವಾಂಟಿಟಿ ಮೈದಾ ಹಿಟ್ಟು ಮಿಲ್ಕ್ ಪೌಡರ್ ಎಷ್ಟು ಹಾಕಿದ್ದೀರಾ ಮಿಲ್ಕ್ ಪೌಡರ್ ಅಂದಾಜು ಒಂದು 1/2 ಕೆಜಿ ಅದಕ್ಕೆ ಒಂದು ಸ್ವಲ್ಪ ಅದರ ಈಕ್ವಲ್ ಅಂದ್ರೆ ಈಕ್ವಲ್ ಅಂದ್ರೆ ಫುಲ್ ಈಕ್ವಲ್ ಅಲ್ಲ ಆಫ್ ಈಕ್ವಲ್ ಮೈದಾ ಆಮೇಲೆ ಒಂದು ಸ್ವಲ್ಪ ಸಣ್ಣ ರವೆ टू थ्री स्पून सण रवे सण रवे आमेले स्वल्प उप्पु आमेले बेकिंग सोडा हाकु मिल्क हाले कलिसबेकु बेकाद्रे नीर हाकोबहुदु सो इल्लि स्वल्प हालिन क्वांटिटी कम्मि इरोदरिंद स्वल्प नानु नीर हाकोंडिदीनि हाले कलिसबेकागिद्दु नानु हालन्नु हाकोंडिदीनि स्वल्प नीरन्नु हाकोंडिदीनि इदु स्वल्प नावु नेनेक बिडबेकु याकंद्रे इदु रवे इदोळगे स्वल्प उब्बबेकु रवे 1/2 hour ನಮ್ಮ ಪಾಕ ಕಾಯಷ್ಟೊತ್ತಿಗೆ ಇದು ಎಲ್ಲ ನೆನೆಕೊಂಡಿರುತ್ತೆ ಇಟ್ಟು ಸೋ ನಮಗೆ ಈ ತರ ನೀಟಾಗಿ ಟೆಕ್ಸ್ಚರ್ ಬರುತ್ತೆ ರೌಂಡ್ ಆಗಿ ಜಾಮೂನ್ ಮಾಡಕ್ಕೆ ಸೋ ನಾನು ನಿಮಗೆ ಆಮೇಲೆ ಜಾಮೂನ್ ಆದ್ಮೇಲೆ ತೋರಿಸ್ತೀನಿ ಹೇಗೆ ಕಾಡುತ್ತೆ ಅಂತ ನಾನು ಎಣ್ಣೆ ಹಾಕಿ ಒಂದು ಸ್ವಲ್ಪ ಮೇಲ್ಗಡೆ ಈ ತರ ಸೌರಿ ಈಗ ನಾನು ಪರ್ಮನೆಂಟ್ ಆಗೋಕೆ ಬಿಡ್ತೀನಿ ಅಲ್ಲಿವರೆಗೂ ನಾನು ಸಕ್ಕರೆ ಪಾಕ ಹೇಗೆ ರೆಡಿ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ಬರಿ ಓಕೆ ನೋಡಿ ಈಗ ನಾನು 3-4 ಗ್ಲಾಸಸ್ ವಾಟರ್ ತಗೊಂಡಿದ್ದೀನಿ ಇದು ಏನು ಮಾಡಕ್ಕೆ ಅಂದ್ರೆ ಪಾಕ ಕಾಯಿಸಕ್ಕೆ ना डायरेक्ट हे सुरी शुगर नमी सक्रे तनक साकु अन्सते अंदर लाइक वो अंदाज नहीं जामून स्वीट स्वीट डिश तेरे जास्ति हाँ 1/4 ग्लास टू 7 स्पून 6 टू 7 स्पून हाकोली हाकिदीनि ಸೋ ಸಕ್ಕರೆ ಎಲ್ಲ ಕರಗಿದ ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ನಿಮಗೆ ತೋರಿಸ್ತೀನಿ 3-4 ಗ್ಲಾಸಿಗೆ ಬೇಕು ಇನ್ನು ನೀರು ಸಾರಿ ಸಕ್ಕರೆ ಒಂದು 8 ಟು 9 ಅನ್ನೇ ಹಾಕೊಳ್ಳಿ ಸಕ್ಕರೆ ಎಲ್ಲ ನೀಟಾಗಿ ನೀಟಾಗಿ ಡಿಸಾಲ್ವ್ ಆಗಬೇಕು ಫಸ್ಟ್ ಆಫ್ ಆಲ್ ಸಕ್ಕರೆ ಆಮೇಲೆ ಪಾಕ ಚೆನ್ನಾಗಿದ್ರೇನೆ ಜಾಮೂನ್ ನೀಟಾಗಿ ಬರೋದು ಸೋ ನಾ ಈಗ ಇದಕ್ಕೆ ಒಂದು ಸ್ವಲ್ಪ ಇಲಾಚಿ ಪೌಡರ್ ಆಡ್ ಮಾಡ್ತಾ ಇದೀನಿ ಸೋ ದಟ್ ಫ್ರಾಗ್ರೆನ್ಸ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ನೋಡಿ ಈಗ ಕುದಿತಾ ಇದೆ ಇನ್ನು ಕುದಿಬೇಕಂತೆ ನೀವು ನೋಡ್ತಾ ಇರಬಹುದು ಇದು ಚೆನ್ನಾಗಿ ಕುದಿತಾ ಇದೆ ಸೋ ಒಂದು ಹಂತಕ್ಕೆ ಬಂದಿದೆ ಇದು ಸೋ ಈಗ ನೆಕ್ಸ್ಟ್ ಏನಂದ್ರೆ ಇದಕ್ಕೆ ಸ್ವಲ್ಪ ನಾವು ಲೆಮನ್ ಜ್ಯೂಸ್ ನ ಆಡ್ ಮಾಡ್ಕೋಬೇಕು ಸೋ ಲೆಮನ್ ಜ್ಯೂಸ್ ನ ಆಡ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಪಾಕದ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಆಮೇಲೆ ಕಾಲಾ ಜಾಮೂನ್ ಟೇಸ್ಟ್ ಬರುತ್ತೆ ಆಮೇಲೆ ನೀವು ಎಷ್ಟು ದಿವಸ ಆದರೂ ಬೇಕಾದ್ರೂ ಇಟ್ಕೋಬಹುದು ಕೆಲವೊಂದು ಹಳ್ಳಿಗಳಲ್ಲಿ ಯೂಶುವಲಿ ಫ್ರಿಡ್ಜ್ ಎಲ್ಲ ಇರಲ್ಲ ರೆಫ್ರಿಜರೇಟರ್ ಅಂತ ಟೈಮಲ್ಲಿ ನಾವು ಲೆಮನ್ ಜ್ಯೂಸ್ ಹಾಕಿದ್ರೆ ಯು ಕ್ಯಾನ್ ಸ್ಟೋರ್ ಇಟ್ ಎಷ್ಟು ದಿವಸ ಆದರೂ ನೀವು ಸ್ಟೋರ್ ಮಾಡಿಕೊಂಡು ತಿನ್ಬೋದು ಸೊ ಈಗ ನಾವು ಲೆಮನ್ ಜ್ಯೂಸ್ನ ಆ್ಯಡ್ ಮಾಡೋಣ ಈಗ ನಾವು ಲೆಮನ್ನ ಸ್ಕ್ವೀಸ್ ಮಾಡೋಣ ನೋಡ್ತಾ ಇರ್ಬೋದು ಆ ರೀತಿ ಬಬಲ್ಸ್ ಫಾರ್ಮ್ ಆಗ್ತಾ ಇದೆ ಅಂತ जामून पुड़ी सपोज हल्ली जामून पौडर स्वल्प चेना कदी सो लेमन जो अब मिक्स नोड़ी हंतली गैस स्टव आफ्ता ನಾನು ಆಗ್ಲೇನೆ ನೆನೆಸಿಟ್ಟಿದ್ದೆ ಹಿಟ್ಟನ್ನ ಸೋ ಈಗ ನೋಡ್ಬೋದು ಯಾವ ಥರ ಅದು ತುಂಬ ಚೆನ್ನಾಗಿ ನೆನೆದಿದೆ ಸೋ ನೋಡ್ತಾ ಈಗ ನಾವು ಈ ಥರ ಫೋಲ್ಡ್ ಮಾಡಿದರೆ ಈ ಥರ ನೀಟಾಗಿ ಬರಬೇಕು ವಿದೌಟ್ ಬ್ರೇಕ್ಸ್ ಏನೂ ಆಗಬಾರ್ದು ಓಕೆ ಈಗ ನೆನೆದಿದೆ ಈಗ ನಾವು ರೌಂಡ್ ಫಾರ್ಮಲ್ಲಿ ಜಾಮೂನ್ನ ಪ್ರಿಪೇರ್ ಮಾಡೋಣ ಈಗ ನೋಡ್ರಿ ನಾವು ಆದಷ್ಟು ಸಣ್ಣ ಸಣ್ಣದಾಗಿ ಹಿಟ್ಟು ತಗೋಬೇಕು ಯಾಕಂದರೆ ನಾವು ಪಾಕದಲ್ಲಿ ಎದ್ದಾಗ ಅದು ಆಟೋಮೆಟಿಕ್ಲಿ ದಪ್ಪ ಆಗಿ ಆಗುತ್ತೆ
ಈ ರೀತಿ ನಾವು ಪ್ರೆಸ್ ಮಾಡಿ ಮಾಡಬೇಕು ಯಾಕಂದ್ರೆ ನಾವು ಎಣ್ಣೆಲಿ ಕರಿಬೇಕಾದ್ರೆ ಅದು ಬಿಟ್ಕೋಬಾರ್ದು ಕ್ರ್ಯಾಕ್ಸ್ ಇರಬಾರ್ದು ನೋಡಿ ಪ್ರಿಯಾ ಮತ್ತೆ ಅಕ್ಕ ಇಲ್ಲಿ ಜಾಮೂನ್ನ ಮಾಡ್ತಾ ಇದ್ದಾರೆ ಈಗ ನಾವು ಜಾಮೂನ್ ಉಂಡೆಗಳನ್ನು ಕರಿಯುವ ಸಮಯ ನಾವು ಆದಷ್ಟು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕರಿಬೇಕು ಯಾಕಂದ್ರೆ ಇದು ರವೆ ಹಾಕಿರೋದ್ರಿಂದ ಜಲ್ದಿ ಸೀದೋಗ್ಬಹುದು ಇಷ್ಟು ಸಾಕನ್ಸುತ್ತೆ ಇಲ್ಲ ನೆಕ್ಸ್ಟ್ ರೌಂಡ್ ಹಾಕೋಣ ಯಾಕಂದ್ರೆ ಒಂದಕ್ಕೊಂದು ಅಂಟ್ಕೋತಾವೆ ಒಂದಕ್ಕೊಂದು ಅಂಟ್ಕೋತಾವೆ ಅದಕ್ಕೆ ನಾವು ಎರಡು ರೌಂಡಲ್ಲಿ ಕರಿಯೋಣ ಆಮೇಲೆ ಸ್ವಲ್ಪ ಫ್ಲೇಮ್ನ ಹೈ ಮಾಡ್ಕೊಳ್ಳಿ ನಂಗೆ 250 ಗ್ರಾಮ್ಸಿಗೆ ಒಂದು 50-60 ಜಾಮೂನ್ಸ್ ಆಗಿದೆ ಇದನ್ನ ಪೌಡರ್ ತಂದು ಮಾಡ್ಬೇಕಂದ್ರೆ ಎಷ್ಟು ಎಷ್ಟು ದಪ್ಪ ಆಗ್ತಾ ಇದೆ ಎಣ್ಣೆ ಗುಪ್ಪಷ್ಟು ಎಷ್ಟು ಆಗೋದಕ್ಕೆ ದುಡ್ಡು ಆಗದು ಒಂದು 200 ರುಪೀಸ್ ಆಗ್ತಿತ್ತು ಆಮೇಲೆ ನಮ್ಗೆ ಯೂಶ್ವಲಿ ಜಾಮೂನ್ ಅದರ ಪ್ಯಾಕೆಟ್ ಜಾಮೂನ್ ತಿಂದು 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 ಬೋರ್ ಅನ್ನಿಸ್ದಾಗೈತೆ ಥರ ಒಂದ್ಸತಿ ಟ್ರೈ ಮಾಡ್ಕೊಂತಂದ್ರೆ ತುಂಬಾ ಚೆನ್ನಾಗಿರ್ತದೆ ಈ ಥರ ಜಾಮೂನ್ ನೀವು ಮದುವೆ ಮನೇಲೆಲ್ಲ ತಿಂದಿರ್ತೀರಾ ಸೊ ಆ ಟೇಸ್ಟು ಸಿಮಿಲರ್ ಇಲ್ಲ ಅಂತಂದ್ರು ಆ ಟೇಸ್ಟ್ ಅಷ್ಟು ಇಲ್ಲ ಅಂತಂದ್ರು ಅದಕ್ಕೆ ಸಿಮಿಲರ್ ಆದ್ರೂ ನಿಮಗೆ ಟೇಸ್ಟ್ ಸಿಕ್ಕೇ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ನಾನು ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿದಾಗ ನಮ್ಮ ತಮ್ಮಗಂತೂ ತುಂಬಾ ಇಷ್ಟ ಆಗಿತ್ತು ಸೊ ಅವನು ಯಾವಾಗಲೂ ಹೇಳ್ತಾ ಇದ್ದ ಮಾಡಿಕೊಡು ಮಾಡಿಕೊಡು ಅಂತ ಸೊ ನಾನು ಇವತ್ತು ಒಂದು ಸ್ಪೆಷಲ್ ಒಕೇಶನ್ಗೆ ಜಾಮೂನ ಮಾಡ್ತಾ ಇದ್ದೀನಿ ಹೇಳಿದ್ನಲ್ಲ ನಮ್ಮ ಪಪ್ಪ ಮತ್ತೆ ಮಮ್ಮಿದು ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ಅವರೆಲ್ಲ ಬೈತಾ ಇದ್ರು ಏನು ನಾವೇನು ಸಣ್ಣರ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಳಕ್ಕೆ ಅಂತ ಬಟ್ ನಾವೆಲ್ಲ ಮಕ್ಳು ಇದೀವಲ್ಲ ಅವ್ರಿಗೆ ಇಷ್ಟ ಆಗಲ್ಲ ಆಗಲ್ಲ ಬಟ್ ಆ ಥರ ಸೆಲೆಬ್ರೇಟ್ ಮಾಡ್ಕೊಳೋದು ಬಟ್ ನಾವು ಮಕ್ಳು ಅದರವ್ರು ಏನಾದ್ರು ಒಂಥರ ಸ್ಪೆಷಲ್ ಸರ್ಪ್ರೈಸು ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಚೆನ್ನಾಗಿ ಸರ್ಪ್ರೈಸ್ ಇದೆ ನಾಳೆ ನಾವೆಲ್ಲ ನಿಮ್ಮನ್ನು ಒಂದು ಕಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅದು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಬರುತ್ತೆ ನೀವು ಅದನ್ನು ಎಂಜಾಯ್ ಮಾಡ್ತೀರಾ ಈಗ ನೋಡಿ ಸ್ವಲ್ಪ ಈ ಥರ ಕಲರ್ ಚೇಂಜ್ ಆದಾಗ ನಾವು ಏನು ಮಾಡಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಡೀಪ್ ಫ್ರೈ ಮಾಡಬೇಕು ಯಾಕಂದರೆ ಒಳಗೆ ಮೇಲ್ ನೋಟಕ್ಕೆ ನಿಮಗೆ ಬೆಂದಿದ ಥರ ಕಾಣುತ್ತೆ ಬಟ್ ಒಳಗಡೆ ಇನ್ನೂ ಬೆಂದಿರಲ್ಲ ನಂಗೆ ರಿಯಲ್ ಪ್ಯಾಕೆಟ್ ಜಾಮೂನ್ಗಿಂತ ಈ ಜಾಮೂನೇ ನಂಗೆ ತುಂಬ ಇಷ್ಟ ಬಟ್ ಐ ಡೋಂಟ್ ನೋ ಇವ್ರಿಗೆ ಫಸ್ಟ್ ಟೈಮ್ ನಾನು ಈ ಥರ ಜಾಮೂನ್ ಟ್ರೈ ಮಾಡಿಸ್ತಾ ಇರೋದು ಇವ್ರಿಗೆ ಮಾಡಿ ನೋಡೋಣ ಇಷ್ಟ ಆಗುತ್ತಾ ಇಷ್ಟ ಆಗಲ್ವಾ ಅಂತ ಮಧ್ಯೆ ಮತ್ತೆ ಗಂಟು ಥರ ಸಿಗೋದು ಅದಕ್ಕೆ ಒಂದೇ ಸತಿ ಬೇಯಿಸ್ಬಿಡ್ತೀರಾ ಕಲರ್ ಬಂದಿದೆ ಅಂತ ತೆಗಿತೀರಾ ಅದೇ ಒಳಗಡೆ ಪಾಕ ನೀರ್ಕೊಂಡಿರಲ್ಲ ಬೆಂದಿರಲ್ಲ 10 ಮಿನಿಟ್ಸ್ ಲೇಟ್ ಆದರೂ ಪರವಾಗಿಲ್ಲ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿರಿ ನೋಡಿ ಇದಾಗಿದೆ ಇವಾಗ ನಿಮಗೆ ಸೀದೋಗಿದ್ದ ಥರ ಕಾಣಿಸ್ತಿರ್ಬೋದು ಬಟ್ ಇದರ ಹೆಸರೇ ಕಾಲ ಜಾಮೂನ್ ಇರೋದ್ರಿಂದ ನಾವು ಒಂದು ಸ್ವಲ್ಪ ಕಾಲ ಮಾಡಲೇಬೇಕಾಗುತ್ತೆ ನಮ್ಮ ಮಂಜುಗೆ ಸ್ವೀಟ್ ಅಂದರೆ ತುಂಬಾ ಇಷ್ಟ ಸೊ ಮೋಸ್ಟ್ಲಿ ಅವಳೇ ತಿಂದು ಖಾಲಿ ಮಾಡ್ತಾಳೆ ಅನಿಸುತ್ತೆ ನನಗೆ ಈಗ ಸೆಕೆಂಡ್ ರೌಂಡ್ ಆಗ್ತಾ ಇದ್ದೀವಿ ಎಸ್ ಸೊ ನಾವು ಇದೇನು ಈಗ ಕರ್ಕೊಂಡಿದ್ದೀವಲ್ಲ ಇದನ್ನ ಪಾಕದೊಳಗೆ ಹಾಕೋಣ ಹಾಕಿದ್ದೀವಿ ಈಗ ಸೆಕೆಂಡ್ ರೌಂಡಿಂದ ಈಗ ಕರಿತಾ ಇದ್ದೀನಿ ಎಸ್ ಈಗ ನಾನು ಫ್ಲೇಮ್ ಕಮ್ಮಿ ಮಾಡಿದ್ದೀನಿ
ಆಫ್ ಮಾಡೋಣ ಫಸ್ಟ್ ಗ್ಯಾಸ್. Put this to your soup. ಏನು ಮಾಡೋಣ, ಪಾಕದಲ್ಲಿ ಜಾಮೂನ ನೀಟಾಗಿ ಕಲಸೋಣ. ಆಯ್ತಾ, ಆ್ಯಕ್ಚುಲಿ ಒಂದು ರೌಂಡ್ ಇದನ್ನು ಕುದಿಸ್ಬೇಕು ಪಾಕನ. ಈಗ ಬಿಸಿ ಇರೋದ್ರಿಂದ ಪಾಕನ ನಾನು ಕುದಿಸ್ತಾ ಇಲ್ಲ. ಸೊ ಇದು ತಣ್ಣಗಾಗಲಿ, ಮುಚ್ಚೋದು ಬೇಡ. ಸೊ ಆಮೇಲೆ ನೋಡೋಣ ಟೇಸ್ಟ್ ಇರುತ್ತೆ. ಓಕೆ, ಈಗ ಕಾಲ ಜಾಮೂನ್ ರೆಡಿ ಆಗಿದೆ. ನೆಕ್ಸ್ಟ್ ಈಗ ಪುದೀನ ರೈಸ್ ಬಾತ್ ಅಥವಾ ಪಲಾವ್ನ ನಾನೀಗ ಹೇಳ್ಕೊಡ್ತೀನಿ. ಈಗ ಪುದೀನ ರೈಸ್ ಬಾತ್ ಮಾಡ್ತಾ ಇದ್ವಿ. ಪುದೀನ ರೈಸ್ ಬಾತ್ಗೆ ಫಸ್ಟ್ ಮಸಾಲೆ ರುಬ್ಕೋಬೇಕು. ಅದಕ್ಕೆ ಹಸಿರು ಮೆಣಸಿನಕಾಯಿ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಹಸಿ ಶುಂಠಿ, ಒಂದು ಹಿಡಿಯುವಷ್ಟು ಪುದೀನ, ಒಂದು ಹಿಡಿಯುವಷ್ಟು ಕೊತ್ತಂಬರಿ ಹಾಕ್ಬಿಟ್ಟು ಇದನ್ನು ರುಬ್ಕೋಬೇಕು ಸಣ್ಣಕ್ಕೆ. ಪುದೀನ ಮತ್ತು ಕೊತ್ತಂಬರಿ ಸೇಮ್ ಕ್ವಾಂಟಿಟಿ, ಒಂದು ಇಂಚು ಶುಂಠಿ, ಒಂದೆರಡು ಬೆಳ್ಳುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ನಮಗೆ ಖಾರ ಕೆಸ್ಬೇಕಷ್ಟು ಹಸಿರು ಮೆಣಸಿನಕಾಯಿ ಹಾಕಿ ಸಣ್ಣ ರುಬ್ಕೋಬೇಕು. ರುಬ್ಕೊಂಬರ್ತೀನಿ. ಇದಕ್ಕೆ ಈಗ ಒಗ್ಗರಣೆ ಬೇಕಾಗಿರೋ ಐಟಮ್ಸ್ಗಳು ಕಡಲೆಬೇಳೆ, ಕಡಲೆಬೀಜ, ಸಾಸಿವೆ, ಜೀರಿಗೆ, ಈರುಳ್ಳಿ, ಟೊಮೆಟೊ, ಸ್ವಲ್ಪ ತೆಂಗಿನ ತುರಿ, ಸ್ವಲ್ಪ ನಿಂಬೆಹಣ್ಣು, ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕಿದ್ರೆ ಆಯಿತು. ಈಗ ತೋರಿಸ್ತೀನಿ. ಖಾರದ ಪುಡಿ, ಆಮೇಲೆ ರೈಸ್, ಎಣ್ಣೆಗೆ ಕಡಲೆಬೀಜ, ಕಡಲೆ ಬೇಳೆ, ಸ್ವಲ್ಪ ಗೋಡಂಬಿ, ಸಾಸಿವೆ, ಜೀರಿಗೆ, ಈರುಳ್ಳಿ, ಈರುಳ್ಳಿ ಬೇಯಲಿ ಗೋಲ್ಡನ್ ಬ್ರೌನ್ ಬರಲಿ, ಈ ಸ್ವಲ್ಪ ಟೊಮೆಟೊ ಹಾಕೋಣ, ಟೊಮೆಟೊ ಸ್ವಲ್ಪ ಮೆತ್ತಗೆ ಹಾಕೋದು ಬೇಯಲಿ, ಹಸಿಮಾಲೆ ಇಟ್ಕೊಂಡು ಮೆತ್ತಗೆ ಬೇಯಿಸೋಣ. ಈಗ ಟೊಮೆಟೊ ಬೆಂದಿದೆ, ರುಬ್ಬಿರೋ ಪೇಸ್ಟ್ ಇತ್ತಲ್ಲ ಪುದೀನ ಪೇಸ್ಟು ಅದನ್ನು ಹಾಕ್ತಾ ಇದ್ದೀವಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಬೇಕು. ಹೋಟೆಲಲ್ಲೆಲ್ಲ ಈ ಥರನೇ ಮಸಾಲ ಮಾಡಿಟ್ಕೊಂಡಿರ್ತಾರಂತೆ, ಆಮೇಲೆ ರೈಸ್ನ ಮಿಕ್ಸ್ ಮಾಡಿ ಕೊಡ್ತಾರಂತೆ. ಹೋಟೆಲ್ ಸ್ಟೈಲ್ ಇದು. ಕುದಿಲ್ಲ, ಅದು ನೀರೇನು ಹಾಕೋದು ಬೇಡ. ಕುದಿತಾ ಇದೆ ಈಗ, ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಅಚ್ಚಕಾರದ ಪುಡಿ, ಸ್ವಲ್ಪ ಅಡುಗೆ ಅರಿಶಿನ, ಸ್ವಲ್ಪ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ರುಚಿ ತಕ್ಕಷ್ಟು ಉಪ್ಪು ಹಾಕೋಣ. ಅನ್ನಕ್ಕೆ ಉಪ್ಪು ಹಾಕಿರ್ತೀವಿ ಅದನ್ನ ಸ್ವಲ್ಪ ಹಾಕೋಣ. ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡೋಣ.
ಅನೆಲ್ಲ ಗಮಗಮ ಅಂತ ಇದೆಯಾ ಹೌದು ಪರಿಮಳ ಬರ್ತಾ ಇದೆ ನನಗೆ ಬಿರಿಯಾನಿ ಸ್ಮೆಲ್ ಬರ್ತಾ ಇದೆ ಇದಕ್ಕೆ ಸ್ವಲ್ಪ ಕಾಯಿತುರಿ ಹಾಕೋಣ ಕಾಯಿತುರಿ ಆಪ್ಷನ್ ಅಲ್ಲ ಬೇಕಾದ್ರೆ ಹಾಕಬಹುದು ಇಲ್ಲಾದ್ರೆ ಸ್ಕಿಪ್ ಮಾಡಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕಾಯಿತುರಿ ಇಷ್ಟ ಸೋ ಹಾಕ್ತಾ ಇದೀವಿ ಸ್ಪೂನ್ ನಿಂಬೆ ರಸ ಹಾಕೊಂಡಿದೀವಿ ಈಗ ಎಲ್ಲರಿಗೂ ಹೊಟ್ಟೆ ಹಸಿತಾ ಇದೆಯಂತೆ ಇದಕ್ಕೆ ರೆಡಿ ಫಸ್ಟ್ ಅನ್ನ ಮಾಡಿ ಇಟ್ಕೊಂಡಿರ್ತೀವಿ ಸ್ವಲ್ಪ ಅನ್ನ ಉದುದ್ರಾಗಿರಲಿ ಈಗ ಇದಕ್ಕೆ ಅನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡೋದು ನೀಟಾಗಿ ಅನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಗೊಜ್ಜು ಜಾಸ್ತಿ ಇದ್ರೆ ತೆಗೆದಿಟ್ಕೊಂಡು ಎಷ್ಟು ಬೇಕಷ್ಟು ಅನ್ನ ಕಲಸ್ಕೋಬೋದು ಆಮೇಲೆ ಲಾಸ್ಟಲ್ಲಿ ಕಟ್ ಮಾಡಿರೋ ಕೊತ್ತಂಬರಿ ಪುದೀನ ಹಾಕಿದ್ರೆ ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ ಆರೋಗ್ಯಕರವಾದ ಪುದೀನ ರೈಸ್ ಮತ್ತು ಅನುಷಕ ಸ್ಪೆಷಲ್ ಕಾಲಜಾಮೂನ್ ರೆಡಿಯಾಗಿದೆ ಈ ದಿನ ನಮ್ಮ ಮದುವೆ ವಾರ್ಷಿಕೋತ್ಸವ 19 ವರ್ಷ ಮದುವೆ ಆಗಿತ್ತು ಹಾಗಾಗಿ ನಮ್ಮ ಫ್ಯಾಮಿಲಿಗಳು ನಮ್ಮ ಮಕ್ಕಳುಗಳು ಎಲ್ಲ ಸೇರಿಕೊಂಡು ಒಂದು ಅಡಿಗೆನ ತಯಾರು ಮಾಡಿದ್ದಾರೆ ಅದು ಹೇಗಿದೆ ಅಂತ ನಾವು ಟೇಸ್ಟ್ ಮಾಡ್ತೀವಿ ಒಂದು ಸ್ವೀಟು ಒಂದು ಖಾರ ರೆಡಿ ಮಾಡಿದ್ದಾರೆ ಸ್ವೀಟ್ ಆಗಿರಲಿ ಜೀವನ ಖಾರನೂ ಇರಲಿ ಜೀವನದಲ್ಲಿ ಅಂತ ಹೇಳಿ ಮಾಡಿದ್ದಾರೆ ಅದರಿಂದ ನಮ್ಮ ಹೆಂಡತಿಯವರಿಗೆ ಸ್ವಲ್ಪ ಸ್ವೀಟ್ ತಿನ್ನಿಸ್ತಾ ಇದ್ದೀನಿ ಅವ್ರು ಹೇಗೆ ಸ್ವೀಟ್ ಇದೆ ಅಂತ ನೋಡಿ ಹೇಳ್ಬೇಕು ತುಂಬ ಚೆನ್ನಾಗಿದೆ ನಾನು ಈಗ ನಮ್ಮ ಹಸ್ಬೆಂಡ್ ತಿನ್ನಿಸ್ತೀನಿ ನಮ್ಗೆ ಯಜಮಾನ್ರು ತಿನ್ನಿಸ್ತೀನಿ ದೋಸೆ ತಿಂತಾನೆ ಸ್ವಲ್ಪ ತಿಂತಾನೆ ನಮ್ಮ ಪಾಪು ನಮಗೆ ಮೊದಲನೇ ಗಿಫ್ಟು ನಮ್ಮ ಮನೆಗೆ ನಮ್ಮ ಪಾಪು ಮೊದಲನೇ ಗಿಫ್ಟ್ ಆಗಿ ಬಂದಿದ್ದಾಳೆ ನಮಗೆ ಖುಷಿಯಿಂದ ಹೇಳಕ್ ಆಗದಷ್ಟು ತುಂಬಾ ಖುಷಿಯಾಗಿದೆ ನಾವಿವಳು ನೋಡಿ ನಾವೆಲ್ಲದೂ ಖುಷಿ ಪಡ್ತೀವಿ ರೈಸ್ ಬಾತ್ ಟೇಸ್ಟ್ ಮಾಡಿ ಅತ್ತೆ ಮಾಡಿರೋದು ನಮ್ಮ ತಂಗಿ ಮಾಡಿರೋದು ಪುದೀನ ರೈಸ್ ಎಂದು ಅದು ಹೇಗಿದೆ ಅಂತ ನೋಡ್ತಾ ಇದ್ದೀನಿ ಚೆನ್ನಾಗಿದೆ ತುಂಬಾ ಟೇಸ್ಟಿ ಚೆನ್ನಾಗಿದೆ ಮಾಡೋ ಇಬ್ಬರಿಗೂ ನನ್ನ ಮಗಳಿಗೂ ನನ್ನ ನಾಂದಿಗೂ ತುಂಬಾ ಥ್ಯಾಂಕ್ಸ್ ನಮ್ಮ ಬಾವರ್ ನಮಗೆ ಇಷ್ಟೇ ಇದು ನಮ್ಮ ಬಾವರ್ ಯಾವಾಗೂ ಜೀವನದಲ್ಲಿ ಸಿಹಿಯೇ ಜಾಸ್ತಿ ಇರಲಿ ಕಹಿ ಖಾರ ಕಮ್ಮಿ ಇರಲಿ ಅಂತ ನಮ್ಮ ಬಾವರ್ ತಿನ್ನಿಸ್ತಾ ಇದ್ದೀನಿ ಅಶೋಕ್ ಇವರು ನಮ್ಮ ಅತ್ತೆ ನಾವು ಒಂದೇ ಸಲ ಜಗಳಾಡಿಲ್ಲ ಅಷ್ಟು ಚೆನ್ನಾಗೆ ಒಂದೊಂದಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಿದೀವಿ ಅವ್ರು ನನ್ನ ಏನು ಕೇಳಲ್ಲ ನಾನು ಅವ್ರನ್ನ ಏನು ಕೇಳಲ್ಲ ಅವ್ರು ನನಗೆ ಹೆಲ್ಪ್ ಮಾಡ್ತಾರೆ ಇವತ್ತು ಅವರು ರೊಟ್ಟಿ ಮಾಡಿ ನೆಟ್ಟಿ ಕೊಡುತ್ತಾರೆ ನನಗೆ ತುಂಬಾ ಖುಷಿ ಆಗುತ್ತೆ ಇಂಥ ಅತ್ತೆ ಸಿಕ್ಕಿರೋದು ಮಾಡಿರೋದು ಪುದೀನ ರೈಸ್ ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡ್ತಾ ಇದೀವಿ ಸೂಪರ್ ಇದೆ ಥ್ಯಾಂಕ್ಸ್ ಅತ್ತಿಗೆ ತುಂಬಾ ಥ್ಯಾಂಕ್ಸ್ ಅಶ್ವಿನ್ ಅಮಿತ್ ಅವರ ಫೋಟೋಶೂಟ್ ಮಾಡ್ತಾ ಇದೀವಿ ನೋಡಿ ಈ ತರ ನೀವು ಫೋಟೋಶೂಟ್ ಮಾಡಿಸ್ಕೋಬಹುದು ಎರಡು ಮಾಸ್ಕ್ ತಗೊಂಡು ಮುಖ ತೋರಿಸ್ತಾ ನೀವು ಫೋಟೋಶೂಟ್ನ ಮಾಡ್ಕೋಬಹುದು ಹಾಯ್ ಮಾಡ್ರೋ ನೋಡಿದ್ರಲ್ಲ ಯಾವ ಥರ ನಾವು ಪಪ್ಪ ಮಮ್ಮಿ ಆನಿವರ್ಸರಿನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಆ್ಯಕ್ಚುಲಿ ಹೇಳಬೇಕಂದ್ರೆ ಇನ್ನೂ ಸೆಲೆಬ್ರೇಷನ್ ಮುಗ್ದಿಲ್ಲ ಇಟ್ಸ್ ಕಂಟಿನ್ಯೂ ಮುಂದಿನ ವಿಡಿಯೋದಲ್ಲಿ ನಿಮಗೂ ಕೂಡ ಗೊತ್ತಾಗುತ್ತೆ ನಾವು ಎಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ಏನು ಮಾಡಿದ್ವಿ ಅಂತ ಇದು ಅಮ್ಮ ಪಪ್ಪಂದು ಅಷ್ಟೇ ಇರಲ್ಲ ನಮ್ಮ ಮಾಮ ಮತ್ತು ನಮ್ಮ ಅತ್ತೆದು ಕೂಡ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಅವರಿಬ್ರದ್ದು ಕೂಡ ಸೇರಿಸಿ ಒಂದು ಸತಿ ಮಾಡ್ತೀವಿ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಬಟ್ ಅವರಿಗೆ ಗೊತ್ತಿಲ್ಲ ಇಟ್ಸ್ ಸರ್ಪ್ರೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಅವ್ರಿಗೂ ಅಮ್ಮ ಪಪ್ಪಂಗೂ ತುಂಬ ಇಷ್ಟ ಆಯಿತು ಅತ್ತೆ ಮತ್ತು ಅನುಷಕ ಮಾಡಿದ ರೆಸಿಪೀಸ್ ಕೂಡ ತುಂಬ ಚೆನ್ನಾಗಿತ್ತು ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂದ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ ಹ್ಯಾವ್ ಎ ನೈಸ್ ಡೇ